ಪಶ್ಚಿಮ ಘಟ್ಟವನ್ನು ಸಂರಕ್ಷಿಸಲು ಕೇಂದ್ರ ಸಚಿವಾಲಯ ರಚಿಸಿರುವ ಕಸ್ತೂರಿ ರಂಗನ್ ತಂಡದ ವರದಿ ಜಾರಿ ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ರಾಜಕೀಯ ಮುಖಂಡರು ಸೇರಿ ಹಾಸನ ಕೊಡಗು ಜಿಲ್ಲೆಯ ನೂರಾರು ಮಂದಿ ಪಾಲ್ಗೊಂಡಿದ್ದರು. ತಾಲೂಕು ಕಚೇರಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಕಸ್ತೂರಿ ರಂಗನ್ ವರದಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು. ಕಸ್ತೂರಿ ರಂಗನ್ ವರದಿಯನ್ನು ಮತ್ತೊಮ್ಮೆ ಪರಾಮರ್ಶಿಸಬೇಕು ಎಂದು ಪರಾಮರ್ಶೆ ಮಾಡಬೇಕು. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಬೆಳಗಾವಿಯಿಂದ ಹಿಡಿದು ದಕ್ಷಿಣದ ಹೆಗ್ಗಡದೇವನಕೋಟೆಯವರೆಗೆ ಬರತಕ್ಕಂಥ ಸುಮಾರು 40 ತಾಲೂಕುಗಳ ನೂರಾರು ಹಳ್ಳಿಗಳಲ್ಲಿ ಇದನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸುವ ಹೊತ್ತಿನಲ್ಲಿ ಅಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶವನ್ನು ವಿಶೇಷ ಕೃಷಿ ವಲಯವನ್ನು ಪರಿಗಣಿಸುವುದರಲ್ಲಿ ವಿಫಲವಾಗಿರೋದು ಈ ಎಲ್ಲ ಗೊಂದಲಗಳಿಗೆ ಕಾರಣ ಆಗಿದೆ. ನಾವು ಕೂಡ ಈ ಸಭೆಯಲ್ಲಿ ಈ ವರದಿ ಕುರಿತು ವಿಶೇಷ ಅಧಿವೇಶನ ಕರೆದು ಚರ್ಚಿಸಿ ನಂತರ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದರು. ಇವತ್ತೇನು December 31 ಹಸಿರು ಪೀಠದ ಮುಂದೆ ಈ ಒಂದು ವಿಷಯ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಇದನ್ನ ಗ್ರಾಮ ಸಭೆಗಳ ವಿಚಾರವನ್ನು ತಗೊಂಡು ಗ್ರಾಮ ಸಭೆಗಳ ಗಲ್ಲಿ ಏನು ಅಭಿಪ್ರಾಯ ಬರುತ್ತೆ ಅದನ್ನು ತಗೊಂಡು ಅದಾದ ನಂತರ ಇದನ್ನ ಮಂಡನೆಯ ವಿಚಾರವಾಗಿ ಪ್ರಸ್ತಾಪ ಮಾತಾಡಬೇಕು ಅನ್ನೋ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ವಿ. ಹೋರಾಟ ಸಮಿತಿ ಮುಖ್ಯಸ್ಥ ವಿಜಯ, ಇದು ಜ್ವಲಂತ ಸಮಸ್ಯೆಯಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ನೆಲೆಸಿರುವ ಜನಜೀವನಕ್ಕೆ ಧಕ್ಕೆಯಾಗಲಿದೆ ಎಂದರು. 50-60 ವರ್ಷಗಳಿಂದ ಈ ಕಾಡಿನ ಮಧ್ಯೆ ಬದುಕ್ತಾ ಇರತಕ್ಕಂಥ ಏನು ಜನಸಾಮಾನ್ಯರ ಜೀವನವನ್ನು ಕಿತ್ಕೊಳ್ತಾ ಇರತಕ್ಕಂಥ ಕಾನೂನುಗಳ ವಿರುದ್ಧ ವರದಿಗಳ ವಿರುದ್ಧ ನಡೆಸ್ತಾ ಇರತಕ್ಕಂಥ ಹೋರಾಟ ಇದು.